ಇಲ್ಲ ಪ್ರತಿ ವರ್ಷ ನಾನೇನ್ ಮಾಡ್ಲಿ ಸಿನಿಮಾ ಮಾಡ್ಲಿ ಮಾಡದಿಲ್ಲ ಆದ್ರೂ ಈ ರೀತಿ ಮಾತ್ರ ಪ್ರತಿ ವರ್ಷ 12 ಗಂಟೆ ಬಂದು ಕೇಕ್ ಕಟ್ ಮಾಡ್ಲೇಬೇಕು ಇವರು. ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀನಿ, ಮಲಗೋದಿಲ್ಲ. 12 ಗಂಟೆ ಕೇಕ್ ಕಟ್ ಮಾಡ್ಲೇಬೇಕು ಅಂತ ಬರ್ತಾರೆ ಪ್ರತಿ ವರ್ಷ. ಇಲ್ಲ ತುಂಬಾ ಖುಷಿ ಆಗುತ್ತೆ ನೋಡಿ, ಫ್ಯಾನ್ಸ್ಗೆಲ್ಲ ಬಹಳ ಖುಷಿ ಆಗುತ್ತೆ. ಕಿಚನ್ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಿಚನ್. ಉಪೇಂದ್ರ ಅವರು ಡಿಫ್ರೆಂಟ್ ಆಗಿ ಅದರಲ್ಲಿ ಹೇಗೆ ಕಾಣಿಸ್ಕೊಂಡಿದ್ದಾರೆ? ಡಿಫ್ರೆಂಟ್ ಅನ್ನೋಕ್ಕಿಂತ ಪಕ್ಕ ಮಾಸ್ ಫಿಲಮು, ತುಂಬ ಏನು ಮಜಾ ಇರೋ ಸಿನಿಮಾ. ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ಓವರಾಲ್ ಸಿನಿಮಾನೇ ತುಂಬ ಎಲ್ಲರೂ ತುಂಬ ಇಷ್ಟಪಡ್ತಾ ಇದ್ದಾರೆ ಸಿನಿಮಾ. ನಿಮ್ಮ ಹೊಸ ಚಿತ್ರದ ಸಿಂಬಲ್ ನ ಅರ್ಥ ಏನು ಅಂತ? ಅದೆಲ್ಲ ಅಭಿಮಾನಿಗಳು ಸರ್, ಎಲ್ಲ ಅಭಿಮಾನಿಗಳ ಮೇಲೆ ನೀವು ಹೇಳಲೇಬೇಕು. ಏನಾದ್ರೂ ಮತ್ತೆ ಕೆಲವು ಅಭಿಮಾನಿಗಳು ಇದ್ದಿದ್ದೆ, ಉಪೇಂದ್ರ ಅವರು ಹಳೆಯದಾಗಿ ಹೇರ್ ಸ್ಟೈಲ್ ಬಿಟ್ಕೊಂಡು ಅದೇ ಕುರ್ಚು ಗಡ್ಡ ಬಿಟ್ಕೊಂಡಿದ್ರೇನೆ ಚಂದ ಅಂತ, ಯಾಕೆ ಈ ರೀತಿ ಸ್ಟೈಲ್? ಇಲ್ಲ ಇದು ಬೇರೆ ಒಂದು ಸಿನಿಮಾಗೋಸ್ಕರ ಸಿನಿಮಾಗ ಮತ್ತೆ ಹಳೆ ಉಪೇಂದ್ರ ಹಳೆ ಉಪೇಂದ್ರ ಆಗ್ಬೇಕು ಸರ್. ನಾನು ಅದ್ರ ಬಗ್ಗೆ ನೋಡಿ, ಇವರು ಮನೆಯಲ್ಲಿ ನೋಡಿ, ಇವರು ಪೊಲೀಸ್ ವೃತ್ತಿ ಇವ್ರು ಇರೋದು. ಬಟ್ ಒಂದು ಇದಕ್ಕೆ ಒಂದು 4 ಪೇಜ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಅರ್ಥಗಳು ಬರ್ಕೊಂಡ್ ಬಂದಿದ್ರು. ಮನೇಲಿ ಸ್ವಲ್ಪ ನೀವು ಬನ್ರಿ, 4 ಅಲ್ಲ ಎಷ್ಟು, 8 ಪೇಜ್ ಏನೋ ಫುಲ್ಲು ಇದಕ್ಕೆ 12 ಮೀನಿಂಗು, ಅದನ್ನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರ್ಕೊಂಡ್ ಬಂದಿದ್ರು. ಪಂಚ್ ಹನುಮಂತ್ ನೋಡಿದ್ರ ಅಂದ್ರೆ ನೋಡಿ, ನಮ್ ಪಂಚ್ ಹನುಮಂತ್ ಅಂದ್ರೆ ಹೀಗೆ ಈ ತರ ಎಷ್ಟು ಪಂಚ್ ಹನುಮಂತ್ಗಳಿದ್ದಾರೆ. ಚಿತ್ರಗಳು ಹಾಗೆ ಹೊರಗೆ ಬರುತ್ತಾ ಇಲ್ಲ ಹೇಗೆ? ಇಲ್ಲ ಖಂಡಿತ ಸಿನಿಮಾಗಳು ಮಾಡ್ತೀನಿ ಇನ್ಮೇಲೆ, ಆದಷ್ಟು ಟೈಮ್ ತಗೊಂಡು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡಿದಿರಲ್ಲಪ್ಪ ಸರ್, ಒಂದೇ ಫಿಲಮ್ ಮತ್ತೆ ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಫಿಲಮ್. ಹೆಚ್ಚಿನ ಚಿತ್ರಗಳು ಯಾವ್ದಾರು ಇದೆ? ಇಲ್ಲ ಇವಾಗ ಇದೊಂದು ಶ್ರೀಮತಿ ಅಂತ ಮಾಡ್ತಾ ಇದ್ದೀನಿ, ಅದಾದ್ರ ಮೇಲೆ ನನ್ನ ಸಿನಿಮಾ ಮಾಡ್ಬೇಕು ನಾನು ಇವಾಗ. ಆಯ್ತಾ, ನಿಮ್ಮ ಸಿನಿಮಾ ಅಪ್ಪ ಎಲ್ಲದಕ್ಕೆ ಬೆಳಗ್ಗೆ ಬಂದ್ರೆ.